ಬರ್ತಾರೆ ಅಂತ ಏಳುವರೆಗೆ ಹೋಗ್ತಾರೆ. ಇಷ್ಟಪಡ ಏನಿದು? ಅದೇ ಚೀಟಿ ರಾಜ ಪ್ರಿಪಾರೇಷನ್. ಪೆನ್ನಲ್ಲಿ ನೋಡ್ಬಿಟ್ಟು ಏನಿದೆ ಪೇಪರ್ ಅಲ್ಲಿ ಬರ್ದು ಬಿಟ್ಟು ಟೇಬಲ್ ಮೇಲೆ ಪೇಷಂಟ್ ಮುಟ್ಟೋದೇ ಇಲ್ಲ, ಊಟ ಹೋಟೆಲ್ ತರಿಸ್ಕೊಡ್ತಾರೆ ಬಾಣಂತಿ. ಬಾಣಂತಿ ತಿನ್ನೋದು ಊಟ ಮತ್ತೆ ನಾರ್ಮಲ್ ಮನಸ್ಸಿನ ಸ್ಪರ್ ಮಾಡ್ತಿದ್ದಾರೆ ನಮ್ಮ ತಾಲೂಕು ಡೈರೆಕ್ಟ್ ಆಗಿರ್ತಾರೆ ಕೇಳಿಸ್ತಿಲ್ಲ ಎಲ್ಲ ದೂರದಲ್ಲಿ ಮಾತಾಡಿದಂಗಿದೆ. ಹಲೋ ಜಗದೀಶ್ ಸರ್, ಹೇಗಿದ್ದೀರಿ ಸರ್? ನಾನು ನಂಗ್ಲಿ ಹಾಸ್ಪಿಟಲ್ ಬಂದಿದ್ದೀನಿ. ಏನ್ರಿ ಇವ್ ನವಾಂತರ ಇರ್ಲಿ ಇವ್ ಡಾಕ್ಟರ್ದು ಅಲ್ಲ, ಚೇಂಜ್ ಮಾಡೋದಲ್ಲ, ನಮ್ಮ ತಾಲೂಕೇ ಬೇಕಾಗಿಲ್ಲ. ನಮ್ಮ ತಾಲೂಕೆ ನಿಮ್ಗೇನು 8 ಲಕ್ಷ ಕೊಟ್ಟಿದ್ದಾರಂತ ಪೋಸ್ಟಿಂಗ್ಗೆ ಸರ್? ನಿಮ್ಗೆ ನಿಮಗೆ ಒಂದು ಜನಕ್ಕೆ ಏನು ಹೇಳಿದಾರೆ ಇಲ್ಲಿ ಅಂತಂದ್ರೆ, ನಾನು ಹೆಂಗೆ ಚೇಂಜ್ ಮಾಡ್ತಾ ನೋಡ್ತೀನಿ, ಡಿ ಎಚ್ಒ 8 ಲಕ್ಷ ಕೊಟ್ಟಿದೆ ಅಂತ ಹೇಳ್ತಾನಂತ. 8 ಲಕ್ಷ 8 ಲಕ್ಷ ಕೊಟ್ಟಿದ್ದಂತೆ ನೀವು ನೋಡಿ. ಜನ ಒಂದು 1,000 ಜನ ನಮ್ಮನ್ನು ಬಂದವ್ರು ಇಲ್ಲಿ ಹಾಸ್ಪಿಟಲ್ ಇದ್ದೀನಿ. ಏನು ಅವ್ರು ಇಷ್ಟ ಬಂದಂಗೆಲ್ಲ ಬಿಹೇವ್ ಮಾಡ್ತಾರಂತ ಏನು ವಿಚಾರ ಅಂತ ಯಾರಿಗಿದೆ ಸರ್? ಅವನು ಕರ್ತವ್ಯ ನಾವು ವಿಲೋಪ ಮಾಡ್ತಿದ್ದ ನಾವೇನ್ ಮಾಡಕ್ಕಾಗುತ್ತೆ? ಅವ್ನು ಇಷ್ಟ ಬಂದ ಕೆಲ್ಸಕ್ಕೆ ಬರೋದು ಸರ್, ನೈಟ್ ಡ್ಯೂಟಿ ಮಾಡಿದ್ವಿ, ಕೇಳಿದ್ವಿ ಹಳ್ಳಿ ಕಡೆ ಹೋಗಿದ್ದೆ ಅಂತ ಹೇಳಿದ್ರು, ಡಿ ಎಚ್ ಓ ಹೇಳ್ತೀನಿ ಅಂತ ಹೇಳೋದು ಏನಿದೆ ಅರ್ಥ? ಸರ್ ಭಯ ಬೇಡ್ರೆ ನಾಳೆ ಕೂಡ ಇವತ್ತು ಹಾಕ್ಬೋದು ನಾನು, ಆಯ್ತಲ್ವ? ಬಯೋಮೆಟ್ರಿಕ್ ಅಲ್ಲ ಸರ್, ಯಾಕಂದ್ರೆ ಇವನು ಇಲ್ಲಿ ಇಲ್ಲಿ ಡಾಕ್ಟರ್ ಇರ್ತಕ್ಕಂಥ ಡಾಕ್ಟರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಜನಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಇಲ್ಲೊಂದ್ಸರಿ ಬಂದು ನೋಡಿ ಗೊತ್ತಾಗುತ್ತೆ. ಈಗ ಅಲ್ಲ, ಇನ್ನೊಂದ್ಸರಿ ಬಂದು ವಿಸಿಟ್ ಮಾಡಿ, ಟಿ ಎಚ್ ಓ ಡಿ ಎಚ್ ಓ ಬಂದಿದ್ರು ಬಂದು ನೋಡಿ. ಬಟ್ ಆ ಡಾಕ್ಟರ್ ನಮ್ಗೆ ಅವಶ್ಯಕತೆ ಇಲ್ಲ, ಬೇರೆ ಕಡೆ ಇದು ಮಾಡ್ಕೊಳ್ಳಿ. ನನ್ನ ಅಂಗ್ಲಿಗೆ ಮಾತ್ರ ಆ ಡಾಕ್ಟರ್ ಬೇರೆ ಕಡೆ ಮಾಡ್ಕೊಳ್ಳಿ ಇಷ್ಟ. ನೀವೆಲ್ಲಾದ್ರೂ ಹಾಕ್ಕೊಳ್ಳಿ ಇಲ್ಲಿ ಬೇಡ. ಸೊ ನೈಟ್ ಒಂದು ಡಾಕ್ಟರ್ ಮಾಡ್ಬೇಡಿ ಇಲ್ಲಿ, ನೈಟ್ ಡಾಕ್ಟರ್ ಇಂದ ಜನ ಜಾಸ್ತಿ ಇದ್ದಪ್ಪ ಇಲ್ಲಿ, ಜನ ಜಾಸ್ತಿ ಇದೆಪ್ಪ. ಸೊ ನೈಟ್ ಒಂದು ಡಾಕ್ಟರ್ ಮಾಡ್ಕೊಳ್ಳಿ ಇವ್ರೆ, ನೈಟ್ ಒಂದು ಡಾಕ್ಟರ್ ಮಾಡ್ಕೊಳ್ಳಿ. ನೈಟ್ ಡಾಕ್ಟರ್ ಬೇಕಾದ್ರೆ ಕಾರ್ತಿಕ್ ಏನು ಕೆಲಸ ಮಾಡಿ ಜನ ಇಲ್ಲಿ ನಿನಗೆ ಸ್ಪಂದಿಸ್ತಾ ಇದೆ, ಜನ ಒಳ್ಳೆಯವರಿಗೆ ನೈಟ್ ಹಾಕ್ಬೇಕು. ಇನ್ನೊಂದು ನೀವು ಇನ್ನೊಂದು ಯಾಕಂದ್ರೆ ಇವ್ನು ಟ್ರಾನ್ಸ್ಫರ್ ಮಾಡ್ಲೇಬೇಕು. ಡೆಪ್ರೆಷನ್ ಅಲ್ಲ, ಟ್ರಾನ್ಸ್ಫರ್ ಮೇಡಮ್, ಭವಿಷ್ಯದಲ್ಲಿ ನಾನು ಸುತ್ತೋದಿಲ್ಲ. ನಾನು ಇವತ್ತೊಂದು ಯಾವ ಚಾರ್ಜ್ ಬೇಡ ನಮ್ದೇನು ಇಸ್ಕೊಂಡು ಹಂಗ್ಲೇ ಹಾಸ್ಪಿಟಲ್ ತಗೊಂಡು.
ನಾನು ವಿಸಿಟ್ ಮಾಡಿದ್ದೀನಿ ಅದನ್ನು ನಾನು ವಿಸಿಟ್ ಮಾಡಿದ್ರು ಅದು ಕರೆಕ್ಟ್ ಆಗಿರ್ಬೇಕು ಮತ್ತು ನಾಳೆ